ಹಲೋ, ನಾನು ಭಾರತಿ. www.learnlikeachildren.blogspot.com ನಿಂದ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಂಗ್ಲಿಷ್ ಹಾಗೂ ಕನ್ನಡ ವರ್ಷನಲ್ಲಿ ನನ್ನ ವೆಬ್ಸೈಟಲ್ಲಿ ಪೋಸ್ಟ್ ಮಾಡಿದ್ದೆ, ಜೊತೆಗೆ ಅದರ ಕೀ ಆನ್ಸರ್ಗಳನ್ನು ಕೂಡ ಪೋಸ್ಟ್ ಮಾಡಿದ್ದೆ. ಜೊತೆಗೆ ಆ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಉಪಯೋಗಿಸ್ಬೇಕು, ಜೊತೆಗೆ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ವಿಡಿಯೋ ಕೂಡ ನನ್ನ ಯೂಟ್ಯೂಬಲ್ಲಿ ನಾನು ಪೋಸ್ಟ್ ಮಾಡಿದ್ದೆ. ಎಲ್ಲ ಸ್ನೇಹಿತರು ಅದನ್ನು ಭರ್ಜರಿಯಾಗಿ ಉಪಯೋಗಿಸ್ತಾ ಇದ್ದಾರೆ. ನನಗೆ ಕಮೆಂಟ್ಸ್ ಕೂಡ ಬರ್ತಾ ಇದ್ದಾವೆ, ಚೆನ್ನಾಗಿದೆ ಅಂತ, ಮತ್ತೆ ಮುಂದೆ ಕೊಡಿ ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಕೆಲವರು ಡೌಟ್ಗಳನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ. ಸೊ ನೀವೆಲ್ಲರೂ ಕೂಡ ಆ ಪ್ರಶ್ನೆ ಪತ್ರಿಕೆಯ ಉಪಯೋಗವನ್ನು ತಗೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಇನ್ನೂ ಯಾರಾದರೂ ಆ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳೊಂದಿಗೆ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ನನ್ನ ಈ ಸ್ಕ್ರೀನ್ ಮೇಲೆ ಅಡ್ರೆಸ್ ಇದೆ, ಈ ಅಡ್ರೆಸ್ಸನ್ನು ನೀವು ನೇರವಾಗಿ ಗೂಗಲ್ ಸರ್ಚಲ್ಲಿ ಟೈಪ್ ಮಾಡಿ ನನ್ನ ಪ್ರಶ್ನೆ ಪತ್ರಿಕೆಯನ್ನು ನನ್ನ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಿರುವಂಥವರಿಗೆ ಉತ್ತರಗಳು ಆಲ್ರೆಡಿ ಸಿಕ್ಕಿದ್ದಾವೆ, ಆದರೆ ಆ ಉತ್ತರಗಳು ಹೇಗೆ ಬರ್ತವೆ ಅನ್ನೋದನ್ನು ಹೇಳೋದಕ್ಕೆ ನಿಮಗೆ ಒಂದು ಧ್ವನಿಯಾಗಿ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ಮಾಪಕರಿಗೆ ಪ್ರೆಸೆಂಟ್ ಮಾಡಬೇಕು ನಮ್ಮ ಉತ್ತರವನ್ನು, ಜೊತೆಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ವಿತ್ ಆಲ್ ದ ಸ್ಟೆಪ್ಸ್, ಎಲ್ಲ ಸ್ಟೆಪ್ಸ್ಗಳು ಕೂಡ ಇರಬೇಕು. ಜೊತೆಗೆ ಆನ್ಸರ್ ನೋಡೋದಕ್ಕೆ ತುಂಬ ಬ್ರೀಫಾಗಿ ಕೂಡ ಇರಬೇಕು. ಹೇಗೆ ನಾವು ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು, ಒಂದು ಅಂಕ ಆಗಿರ್ಬೋದು, ಇಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪ್ರೆಸೆಂಟ್ ಮಾಡೋದು ವಿತ್ ಶಾರ್ಟ್ಕಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತಯಾರು ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳನ್ನು ಹೇಗೆ ಬರೆಯೋದು ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಶುರು ಮಾಡೋಣ. ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಚರ್ಚಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲೇ ಪ್ರಶ್ನೆ, x1, y1 ಮತ್ತು x2, y2 ಬಿಂದುಗಳನ್ನು ಸೇರಿಸುವ ರೇಖೆಯ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಅಂತ ನಾಲ್ಕು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ, A, B, C, D. ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇದೇ ರೀತಿ ನಾಲ್ಕು ಆಪ್ಷನ್ಗಳಿರ್ತವೆ. ಸ್ನೇಹಿತರೆ, ನನ್ನ ಬೆಸ್ಟ್ ಅಡ್ವೈಸ್ ಏನು ಅಂತ ಹೇಳಿದ್ರೆ, ಫಸ್ಟು ನೀವು ಪ್ರಶ್ನೆಯನ್ನು ಓದಿದ ತಕ್ಷಣ ನಾಲ್ಕು ಉತ್ತರಗಳನ್ನು ದಯವಿಟ್ಟು ನೋಡಬೇಡಿ. ನೋಡಿದ್ರೂ ಕೂಡ ಡೀಟೇಲ್ ಆಗಿ ಓದಬೇಡಿ. ಅದರ ಬದಲು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಪ್ರಶ್ನೆ ಇದೇ ಪ್ರಶ್ನೆಯನ್ನು ಇನ್ನೊಂದು ಸಲ ಕ್ಲೀನಾಗಿ ಬೇಕಾದರೆ ಓದ್ಕೊಳ್ಳಿ. ನಿಮಗೆ ಮೊದಲೇ ಲುಕ್ಕಲ್ಲಿ ಅದು ಎಲ್ಲಿಂದ ಬಂದಿದೆ ಏನು ಅಂತ ಅದರ ಫೆಮಿಲಿಯಾರಿಟಿ ಅಥವಾ ಅದರ ಪರಿಚಯ ನಿಮ್ಗೆ ಆಗಲಿಲ್ಲ ಅಂದರೆ ಸರಿನಾ, ಇನ್ನೊಂದು ಸಲ ಪ್ರಶ್ನೆಯನ್ನು ಬೇಕಾದರೂ ಓದ್ಕೊಳ್ಳಿ. ಓದ್ಕೊಂಡಾದಮೇಲೆ ಇದು ಯಾವ ಘಟಕದಿಂದ ಬಂದಿರುವಂತಹ ಪ್ರಶ್ನೆ ಅಂತ ಮೊದಲೇ ನೋಟಕ್ಕೆ ನಿಮಗೆ ಗೊತ್ತಾಗಬೇಕು. ಈ ಸಂದರ್ಭದಲ್ಲಿ ಇದು ನಿರ್ದೇಶಾಂಕ ರೇಖಾಗಣಿತ ಪಾಠದಿಂದ ಬಂದಿದೆ. ನೋಡಿ, ಇದು ನಿರ್ದೇಶಾಂಕ ರೇಖಾಗಣಿತ ಪಾಠದಿಂದ ಬಂದಿದೆ ಅಂದ ತಕ್ಷಣವೇ ನಿಮಗೆ ಮೊದಲೇ ಲಿಂಕ್ ಸಿಕ್ತು. ಕೆಲವು ಸಲ ಪ್ರಶ್ನೆಯಲ್ಲೇ ಪಾಠದ ಘಟಕದ ಹೆಸರು ಕೂಡ ಅಡಗಿರ್ತದೆ. ಇಲ್ಲಿ ಬಿಂದುಗಳನ್ನು ಸೇರಿಸುವ ರೇಖೆಯ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಅಂತ ಹೇಳಿದಾಗಲೇ ಇದು ನಿರ್ದೇಶಾಂಕ ರೇಖಾಗಣಿತದ ಪ್ರಶ್ನೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ಓಕೆ, ಘಟಕದ ಹೆಸರು ಏನಕ್ಕೆ ಬೇಕು, ನಾವು ಉತ್ತರ ಬರೀತೀವಲ್ಲ ಅಂತ ನೀವು ಕೇಳ್ಬೋದು. ಆದರೆ ನಿಮಗೆ ಸರಿಯಾದ ಒಂದು ಕಲ್ಪನೆ ಅಥವಾ ನೀವು ಓದಿರುವಂಥದ್ದು ಉತ್ತರ ಸರಿಯಾಗಿ ಜ್ಞಾಪಕ ಬರಬೇಕು ಅಂತ ಹೇಳಿದ್ರೆ, ಮೊದಲು ನೀವು ಘಟಕದ ಹೆಸರನ್ನು ಜ್ಞಾಪಕ ಮಾಡ್ಕೊಳ್ಳೋದು ಇದು ಒಂಥರ ನಿಮಗೆ ಹಳೆ ಫ್ರೆಂಡನ್ನು ಪರಿಚಯ ಮಾಡಿಕೊಟ್ಟ ಹಾಗೆ. ಒಬ್ಬ ವ್ಯಕ್ತಿಯನ್ನು ಮೊಟ್ಟ ಮೊದಲನೆಯ ಬಾರಿಗೆ ನೋಡಿ ಅವ್ರ ಬಗ್ಗೆ ಹಿಂದೆಲ್ಲೋ ನೋಡಿರೋದನ್ನು ಜ್ಞಾಪಕ ಮಾಡಿಕೊಂಡು ಬರೆಯೋ ಬದಲು ನಮ್ಮ ಸ್ನೇಹಿತರ ಲಿಸ್ಟಲ್ಲಿ ಈ ವ್ಯಕ್ತಿ ಇದಾರ ಅಂತ ಒಂದ್ಸಲ ನಾವು ನೋಡ್ಕೊಂಡ್ವಿ ಅಂದರೆ ನಮ್ಮ ಹಳೆ ಸ್ನೇಹ ನೆನಪಾಯಿತು ಅಂದರೆ ಹಿಂದಿನ ಎಲ್ಲ ಘಟನೆಗಳು ಬೇಗ ಬೇಗ ಜ್ಞಾಪಕ ಬರ್ತವೆ. ಅದೇ ರೀತಿ ಇಲ್ಲೂ ಕೂಡ ಮೊದಲು ನೀವು ಘಟಕದ ಹೆಸರನ್ನು ಜ್ಞಾಪಕ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ನಂತರ ಈ ಘಟಕದಲ್ಲಿ ಎಷ್ಟು ಪರಿಕಲ್ಪನೆಗಳಿದ್ದಾವೆ, ಪರಿಕಲ್ಪನೆ ನಮ್ಗೆ ಏನಕ್ಕೆ ಬೇಕು ಅಂತ ಕೇಳಬೇಡಿ. ಪರಿಕಲ್ಪನೆ ಜ್ಞಾಪಕ ಬಂತು ಅಂದರೆ ಆ ಪರಿಕಲ್ಪನೆಯಲ್ಲಿ ಬರುವಂಥ ಎಲ್ಲ ಪಾಯಿಂಟ್ಸು ಒಂದೇ ಸಲ ನಿಮಗೆ ಜ್ಞಾಪಕ ಬರ್ತವೆ, ಅದರಿಂದ ಉತ್ತರ ಆ್ಯಕ್ಯುರೇಟ್ ಆಗಿ ನಿಮಗೆ ಸಿಗ್ತದೆ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಇದೇನಪ್ಪ ಇದೆಲ್ಲ ಜ್ಞಾಪಕ ಯಾರು ಇಟ್ಕೊಳ್ತಾರೆ ಅಂತ. ಬಟ್ ನೀವು ಈ ರೀತಿ ಓದ್ಕೊಂಡು ಹೋದಾಗ ನೀವು 100 out of 100 ತೆಗೆಯುವಂಥ ಮಕ್ಕಳಿಗೆ ಇದು ಅತ್ಯಂತ ಸಹಾಯಕಾರಿಯಾಗಿ ಪರಿಣಮಿಸುತ್ತೆ. ಓಕೆ, ಮತ್ತೆ ನಾವು ಪ್ರಶ್ನೆಗೆ ಬರೋಣ. ಸೊ ಭಾಗ ಪ್ರಮಾಣ ಸೂತ್ರ, ಯಾಕೆ ಅಂದರೆ ಈ ಘಟಕದಲ್ಲಿ ಇರದೇ 3 ಪರಿಕಲ್ಪನೆಗಳು. ಭಾಗ ಪ್ರಮಾಣ ಸೂತ್ರ ಅಂದರೆ ಹೇಗಿರುತ್ತೆ ಅಂತ ಮೊದಲು ನೋಡ್ಕೊಳ್ಳೋಣ. ಒಂದು ಬಿಂದುವಿನ ನಾವು ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಭಾಗ ಪ್ರಮಾಣದ ಸೂತ್ರವನ್ನು ಬರಿತೀವಿ. ಭಾಗ ಪ್ರಮಾಣದ ಸೂತ್ರವನ್ನು ಬರೆಯೋದಕ್ಕೆ ನಾನು ಶಾರ್ಟ್ಕಟ್ಟನ್ನು ಇಲ್ಲಿ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ.
ಈ ಪ್ರಶ್ನೆಯನ್ನು ನಾವು ಸುಮಾರು ಸಲ ಚರ್ಚೆ ಮಾಡಿದ್ದೀವಿ. ಇದು ಕಾಮನ್ ಆಗಿ ಇರುವಂತಹ ಒಂದು ಸೂತ್ರ. ಇದರಿಂದ ಮೂರು ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರೀಬೋದು. ಮೊದಲೇದು, ಈ ಭಾಗ ಪ್ರಮಾಣ ಸೂತ್ರದಲ್ಲಿ m:n ratio ಕೊಟ್ಟಾಗ. ಎರಡನೇದು, 1:1 ratio ಕೊಟ್ಟಾಗ. ಮೂರನೇದು, ಕೋಆರ್ಡಿನೇಟ್ಸ್, ಇಲ್ಲಿ ಎಕ್ಸ್ ಮತ್ತು ವೈ ಇದಾವಲ್ವಾ, ಹಾಗೆ ಮೂರು ಕೋಆರ್ಡಿನೇಟ್ಸ್ ಇದ್ದಾಗ, ಎಕ್ಸ್ ವೈ ಝೆಡ್ ಈ ರೀತಿ ಇದ್ದಾಗ. ಸೊ ನೋಡಿ, ಮೂರು ಪ್ರಶ್ನೆಗಳು ಇದು ಒಂದೇ ಹೆಡ್ಡಿಂಗಲ್ಲಿ ನಾವು ಬರೀಬೋದು. ಸೊ ಈ ಮೂರನ್ನು ನಾನು ಬರೆದು ತೋರಿಸೋದಿಲ್ಲ, ಈ ಪರ್ಟಿಕ್ಯುಲರ್ ಪ್ರಶ್ನೆಗೆ ಏನು ಬೇಕೋ ಅದಷ್ಟನ್ನೇ ಬರೆದು ತೋರಿಸ್ತೀನಿ. ಇಲ್ಲಿ ಕೇಳಿರುವಂಥದ್ದು ಪ್ರಶ್ನೆ ಮಧ್ಯಬಿಂದು ಅಲ್ವಾ. ಮಧ್ಯಬಿಂದು ಅಂತ ಹೇಳಿದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಒಂದು ಲೈನ್ ಇದೆ, ಈ ಲೈನಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಪಿ ಎಕ್ಸ್ ಒನ್ ವೈ ಒನ್ ಇದೆ, ಇನ್ನೊಂದು ಪಾಯಿಂಟು ಎಕ್ಸ್ ಟು ವೈ ಟು ಇದೆ. ಮಧ್ಯಬಿಂದು ಅಂತ ಕೇಳಿದಾಗ ಭಾಗ ಪ್ರಮಾಣ ಸೂತ್ರದ ಪರಿಕಲ್ಪನೆಯ ಅಡಿಯಲ್ಲಿ ನೀವು ನೋಡಿದ್ರೆ ಈ ಅನುಪಾತ ಒಂದು, ಇದು ಕೂಡ ಒಂದು, ಅಂದರೆ 1:1 ಅನುಪಾತ ಇದು ಪ್ರಾಕ್ಟಿಕಲಿ ಮಾಡಿದಾಗ. ಸೊ ಇಲ್ಲಿ ನೀವು ಈ ಸೂತ್ರವನ್ನು ಬರೀಬೇಕು ಅಂತ ಹೇಳಿದ್ರೆ ಎಂ ಎನ್ ಹಾಕೋದಕ್ಕೆ ಎರಡು ಬಾಕ್ಸ್ ಬಿಟ್ಟಿದ್ದೀವಲ್ಲ, ಇಲ್ಲಿ 1:1 ಅಂತ ಬರ್ಕೊಳ್ಳಿ. ಇಲ್ಲೂ 1:1 ಅಂತ ಸ್ಟಾರ್ಟಿಂಗ್ ಬರೆದು ಬಿಡಿ, ಎಲ್ಲ ಕಡೆ 1:1 ಅಂತ ಬರೀರಿ. ಈಗ ನಿಮ್ಮ ಹತ್ರ ಉಳಿದಿರೋದು ಇನ್ನು ಒಂದೊಂದೇ ಬಾಕ್ಸ್. ಈ ಒಂದೊಂದೇ ಬಾಕ್ಸಲ್ಲಿ ಮೊದಲೇ ಬಾಕ್ಸಲ್ಲಿ ಎಕ್ಸ್ ಟು, ಎರಡನೇ ಬಾಕ್ಸಲ್ಲಿ ಎಕ್ಸ್ ಒನ್, ಯಾಕೆ ಅಂದರೆ ಭಾಗ ಪ್ರಮಾಣ ಸೂತ್ರ ಇರೋದೇ ಹಾಗೆ. ಆಮೇಲೆ ಇಲ್ಲಿ ಎರಡನೇ ಬಾಕ್ಸಲ್ಲಿ ವೈ ಟು, ಸಾರಿ ಒನ್ ಇಲ್ಲಿ, ಆಮೇಲೆ ಇಲ್ಲಿ ವೈ ಒನ್. ಸೊ ಇವಾಗ ಜೋಡಿಸ್ಕೊಂಬಿಡೋಣ, ಒಂದನ್ನು ಎಕ್ಸ್ ಟೂಯಿಂದ ಗುಣಿಸಿದ್ರೂ ನಮ್ಗೆ ಎಕ್ಸ್ ಟೂನೇ ಬರುತ್ತೆ, ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್, ಒನ್ ಒನ್ ಅಂದರೆ ಕೂಡಿಸಿದ್ರೆ ಟು ಆಗುತ್ತೆ. ಅದೇ ರೀತಿ ವೈ ಟು ಪ್ಲಸ್ ವೈ ಒನ್ ಕೂಡಿಸಿದ್ರೆ ಇಲ್ಲಿ ಒನ್ ಒನ್ ಬರೀಬೇಕಾಗಿತ್ತು, ಒನ್ ಒನ್ ಕೂಡಿಸಿದ್ರೆ ಎರಡು. ಸೊ ಇದನ್ನೇ ತಿರುಗುಮರುಗಾಗಿ ಬರ್ಕೊಂಡ್ರು ಒಂದೇ, ಹೀಗೆ ಬರ್ಕೊಂಡ್ರು ಒಂದೇ. ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಅಂದರೂ ಒಂದೇ, ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಅಂದರೂ ಒಂದೇ, ಉತ್ತರ ಹೇಗೆ ಬಂದ್ರೂ ನಡೀತದೆ. ನಿಮ್ಮ ಇದಕ್ಕೋಸ್ಕರ ನಾನು ಈ ರೀತಿ ಬರಿತಾ ಇದ್ದೀನಿ. ಸೊ ಇವಾಗ ನಾವು ಉತ್ತರಕ್ಕೆ ಅರೈವ್ ಆದ್ವಿ, ಈಗ ನಾವು ಆಪ್ಷನ್ಗಳಿಗೆ ಹೋಗೋಣ. ಇಲ್ಲಿವರೆಗೂ ನಾವು ಆಪ್ಷನ್ಗಳಿಗೆ ಹೋಗಬಾರ್ದು. ಓಕೆ, ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು, ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು, ನಮಗೆ ಬಂದಿರೋದು ಮಧ್ಯಬಿಂದುವಿನ ನಿರ್ದೇಶಾಂಕಗಳು. ಇಲ್ಲಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು, ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಅನ್ನೋದು ಸಿನಲ್ಲಿದೆ. ಸೊ ಆದ್ದರಿಂದ ಇವು ಉಳಿದಿರೋದನ್ನು ದಯವಿಟ್ಟು ಇಗ್ನೋರ್ ಮಾಡಿಬಿಡಿ. ಕೆಲವು ಸಲ ಈ ಮೊದಲೇ ಉತ್ತರವನ್ನು ಯಾಕೆ ನೋಡಬೇಡ ಅಂತ ಹೇಳಿದೆ ಅಂತ ಹೇಳಿದ್ರೆ, ಎಕ್ಸ್ ಒನ್ ಪ್ಲಸ್ ವೈ ಒನ್ ಬೈ ಟೂನೂ ಕೂಡ ನಮಗೆ ಮೊದಲನೆಯ ನೋಟಕ್ಕೆ ಉತ್ತರದ ಹಾಗೇ ಇರುತ್ತೆ. ಈ ಮಲ್ಟಿಪಲ್ ಚಾಯ್ಸ್ ಅನ್ನೋದು ನಿಮ್ಮ ಸೈಕೋಲಾಜಿಕಲ್ ಸ್ಟೆಬಿಲಿಟಿಯನ್ನು ಟೆಸ್ಟ್ ಮಾಡೋದಕ್ಕೋಸ್ಕರನೇ ಇರುತ್ತೆ. ಯಾವುದೇ ಕಾರಣಕ್ಕೂ ಮಕ್ಕಳು ಗೊಂದಲಕ್ಕೀಡಾಗಬಾರ್ದು. ಗೊಂದಲಕ್ಕೀಡಾದರೆ ಅವ್ರ ಉತ್ತರ ತಪ್ಪಾಗುತ್ತೆ. ಅವರು ಗೊಂದಲಕ್ಕೀಡಾಗ್ತಾರೋ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೇ MCQs ಇರುತ್ತೆ. ಸೊ ಅದಕ್ಕೇ ನೀವು ಮೊದಲನೆಯ ನೋಟಕ್ಕೆ ನೋಡಿದಾಗ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು, ವೈ ಒನ್ ಪ್ಲಸ್ ವೈ ಟು ಬೈ ಟು, ಎಕ್ಸ್ ಒನ್ ಪ್ಲಸ್ ವೈ ಒನ್ ಬೈ ಟು, ಎಕ್ಸ್ ಟು ಪ್ಲಸ್ ವೈ ಟು ಬೈ ಟು, ಎರಡೂ ನಿಮ್ಗೆ ಸೇಮ್ ಅನಿಸ್ತವೆ. ನೀವು ಸಿ ಹಾಕೋ ಬದಲು ಡಿ ಹಾಕಿದ್ರಿ ಅಂದರೆ ನಿಮ್ಮ ಉತ್ತರ ಕಂಪ್ಲೀಟಾಗಿ ತಪ್ಪಾಗಿ ಹೋಗುತ್ತೆ. ಬರೋದೇ ಒಂದು ಮಾರ್ಕು, ಅದು ಕೂಡ ನಾವು ಕಳ್ಕೊಂಬಿಡ್ತೀವಿ. ಸೊ ಉತ್ತರ ಗೊತ್ತಿದ್ದು ಎಷ್ಟೋ ಮಕ್ಕಳು ಈ ರೀತಿ ಕನ್ಫ್ಯೂಸ್ ಮಾಡ್ಕೋತಾರೆ, ಹೊರಗೆ ಬಂದಮೇಲೆ ಹೇಳ್ತಾರೆ ನಾನು ಸಿಲ್ಲಿ ಮಿಸ್ಟೇಕ್ ಮಾಡಿದೆ ಅಂತ. ಅದು ಸಿಲ್ಲಿ ಮಿಸ್ಟೇಕ್ ಅಲ್ಲ, ಅದು ಮಹಾ ತಪ್ಪು. ನಿಮಗೆ ಅಂಕಗಳನ್ನು ಕಳ್ಕೊಳ್ಳುವಂತಹ ಒಂದು ತಪ್ಪು ಅದು. ಸೊ ಅದು ಆಗಬಾರ್ದು ಅಂತ ಹೇಳಿದ್ರೆ ಮೊದಲು ಆಪ್ಷನ್ ನೋಡಬೇಡಿ, ಮೊದಲು ನಿಮಗೆ ಗೊತ್ತಿದ್ರೆ ಲೆಕ್ಕ ಮಾಡಿಬಿಡಿ. ಲೆಕ್ಕ ಮಾಡಿದ ಮೇಲೆ ಉತ್ತರಗಳನ್ನು ಹೋಲಿಕೆ ಮಾಡಿ. ಇವಾಗ ಯಾವುದೇ ಕಾರಣಕ್ಕೂ ತಪ್ಪಾಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಈ ಮಲ್ಟಿಪಲ್ ಚಾಯ್ಸಲ್ಲಿ ನಮಗೆ ಒಂದನೆಯ ಪ್ರಶ್ನೆ ಸಿ ಆಪ್ಷನ್ನು, ಸಿ ಅಂತ ಹೀಗೆ ಮಾರ್ಕ್ ಮಾಡಿ, ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಬೈ ಟು ಕಾಮಾ ವೈ ಒನ್ ಪ್ಲಸ್ ವೈ ಟು ಬೈ ಟು, ಈ ರೀತಿ ನೀವು ಉತ್ತರವನ್ನು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಎರಡನೆಯ ಪ್ರಶ್ನೆಯನ್ನು ನೋಡೋಣ. ಈ ಬಹುಪದೋಕ್ತಿಯ ಡಿಗ್ರಿ ಅಂತ ಪ್ರಶ್ನೆ ಇದೆ. ಇಲ್ಲಿ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ, 3x³ + x² + 2x + 5. ಯೂಶ್ವಲಿ ಇದು ಘಟಕ ಬಹುಪದೋಕ್ತಿಗಳು. ಪರಿಕಲ್ಪನೆ, ಬಹುಪದೋಕ್ತಿಗಳ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ. ಶೂನ್ಯತೆಗಳು ಅಂದರೆ ಒಂದು ಬಹುಪದೋಕ್ತಿಗೆ ಶೂನ್ಯತೆಗಳಿರ್ತವೆ, ಆ ಶೂನ್ಯತೆಗಳನ್ನು ರೇಖಾಗಣಿತದಲ್ಲಿ ನಾವು ಹೇಗೆ ಅನಾಲಿಸಿಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇದೆ. ಜೊತೆಗೆ ಈ ಸಂದರ್ಭ ಯಾವುದು ಅಂದರೆ ಒಂದು ಬಹುಪದೋಕ್ತಿಯ ಡಿಗ್ರಿ ಕಂಡುಹಿಡಿಯೋದು. ಓಕೆ, ಯೂಶ್ವಲಿ ಡಿಗ್ರಿ ಅಂದರೆ ನಮಗೆ ಗೊತ್ತು,
ಪವರ್. ಈಗ ಈ ಮೂರು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಐದು, ಈ ಸಮೀಕರಣ, ಸಾರಿ ಸಮೀಕರಣ ಅಲ್ಲ, ಇದು ಬಹುಪದೋಕ್ತಿ. ಈಕ್ವಲ್ ಟು ಜೀರೋ ಇದ್ದರೆ ಅದು ಸಮೀಕರಣ ಆಗ್ತಿತ್ತು, ಇದು ಬಹುಪದೋಕ್ತಿ. ನಾವು ಪವರ್ಗಳನ್ನು ಲೆಕ್ಕ ಹಾಕೋಬೇಕು. ಇಲ್ಲಿ ಪವರ್ ನಮಗೆ ಮೂರಿದೆ, ಘಾತ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇಲ್ಲಿ ಎರಡಿದೆ, ಇಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ಒಂದಿರುತ್ತೆ, ಇಲ್ಲಿ ಎಕ್ಸೇ ಇಲ್ಲ ಅಂದಮೇಲೆ ಪವರು ಜೀರೋ ಇರುತ್ತೆ. ಈ ನಾಲ್ಕು ಪವರ್ಗಳಲ್ಲಿ ಮೂರು ಎರಡು ಒಂದು ಜೀರೋ, ಇದರಲ್ಲಿ ದೊಡ್ಡದು ಯಾವುದು? ಮೂರು. ಹಾಗಾದರೆ ಈ ಬಹುಪದೋಕ್ತಿಯ ಘಾತ ಮೂರು, ಅಂದರೆ ಡಿಗ್ರಿ ಮೂರು ಅಂತ. ಸಂದರ್ಭ ಇದಾಗಿದ್ದರೆ ತುಂಬ ಸುಲಭ, ಬಟ್ ಕೆಲವು ಸಲ ಹೇಗೆ ಕೊಡ್ತಾರೆ ಅಂದರೆ, ಉದಾಹರಣೆಗೆ ಎಕ್ಸ್ ಮೈನಸ್ ಒನ್ ಎಕ್ಸ್ ಪ್ಲಸ್ ಟು ಹೀಗೆ ಕೊಡ್ತಾರೆ. ಈ ಬಹುಪದೋಕ್ತಿಯ ಡಿಗ್ರಿ ಕಂಡುಹಿಡಿಯಿರಿ ಅಂತ. ಫಸ್ಟ್ ಆಫ್ ಆಲ್ ನೋಡಿದ ತಕ್ಷಣ ಇದು ನಮಗೆ ಬಹುಪದೋಕ್ತಿ ಅಂತ ಅನಿಸೋದೇ ಇಲ್ಲ. ಇದು ಬಹುಪದೋಕ್ತಿ ಆಗಬೇಕು ಅಂತ ಹೇಳಿದ್ರೆ ಈ ಎರಡು ದ್ವಿಪದಿಗಳನ್ನು ನಾವು ಗುಣಿಸ್ಕೋಬೇಕು. ಗುಣಿಸೋದಷ್ಟೇ ಅಲ್ಲ, ಅವುಗಳನ್ನು ನಾವು ಘಾತಗಳನ್ನು ಹೋಲಿಸ್ಬೇಕು ಕೂಡ. ಬಟ್ ಸಾಮಾನ್ಯವಾಗಿ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಇದು ತುಂಬ ಈಜಿ ಕ್ವೆಶನ್ನು, ಇದ್ರ ಪವರ್ ಎಷ್ಟು ಅಂತ ಹೇಳಿದ್ರೆ ಇಲ್ಲೂ ಒಂದಿದೆ ಇಲ್ಲೂ ಒಂದಿದೆ, ಹಾಗಾದರೆ ಈ ಬಹುಪದೋಕ್ತಿಯ ಘಾತ ಒಂದು ಅಂತ ಬರೆದು ಬಿಡ್ತಾರೆ. ಇದು ಆ್ಯಬ್ಸಲ್ಯೂಟ್ಲಿ ತಪ್ಪಾಗುತ್ತೆ. ನಾವು ಘಾತಗಳನ್ನು ಅಥವಾ ಡಿಗ್ರಿಯನ್ನು ನಿರ್ಣಯಿಸೋದಕ್ಕೂ ಮುಂಚೆ ಈ ಎರಡು ಬಹುಪದಿಗಳನ್ನು, ಐ ಮೀನ್ ದ್ವಿಪದಿಗಳನ್ನು ನಾವು ಗುಣಿಸ್ಕೋಬೇಕಾಗುತ್ತೆ. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಎರಡು ಎರಡು ಎಕ್ಸ್, ಮೈನಸ್ ಒಂದು, ನೋಡಿ ಒಂದು ಇಂಟು ಎಕ್ಸ್ ಒಂದು ಎಕ್ಸ್, ಮೈನಸ್ ಒಂದು ಇಂಟು ಎರಡು ಎರಡು. ಸೊ ಈಗ ಎಕ್ಸ್ ಸ್ಕ್ವೇರ್, ಎರಡು ಎಕ್ಸ್ನಲ್ಲಿ ಒಂದು ಎಕ್ಸ್ ಕಳೆದ್ರೆ ಒಂದು ಎಕ್ಸ್ ಬರುತ್ತೆ, ಮೈನಸ್ ಟು. ಇದು ಒಂದು ಬಹುಪದಿ. ಈಗ ಇದರ ಘಾತವನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಘಾತ ಎರಡಿದೆ. ಸೊ ಅವಾಗ ಈ ಬಹುಪದೋಕ್ತಿಯ ಡಿಗ್ರಿ ಎರಡಾಗುತ್ತೆ. ಸೊ ಈ ರೀತಿ ನಾವು ಲೆಕ್ಕ ಮಾಡಬೇಕೇ ವಿನಃ ಸುಮ್ಮನೆ ಘಾತಗಳನ್ನು ನೋಡಿಕೊಂಡು ಡಿಗ್ರಿಯನ್ನು ಬರೀಬಾರ್ದು, ಅದು ತಪ್ಪಾಗುತ್ತೆ. ಸೊ ಈಗ ಎರಡು ಡಿಗ್ರಿ ಇರುವಂತಹ ಉತ್ತರ ಇದರಲ್ಲಿ ಯಾವುದಿದೆ ಅಂತ ಹೇಳಿದ್ರೆ ನಮ್ಮದು ಆನ್ಸರ್ ಬಿ ಆಗುತ್ತೆ. ಸೊ ಉತ್ತರವನ್ನು ಪ್ರಶ್ನೆ ಎರಡು ಆಪ್ಷನ್ ಬಿ ಆನ್ಸರ್ ಎರಡು, ಈ ರೀತಿ ನಾವು ಉತ್ತರವನ್ನು ಬರೀಬೇಕು. ಮೂರನೆಯ ಪ್ರಶ್ನೆ, ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆಯು. ಓ, ಇದು ಸಂಭವನೀಯತೆ ಘಟಕದಿಂದ ಬಂದಿರುವಂಥ ಪ್ರಶ್ನೆ. ಪರಿಕಲ್ಪನೆ ಸೈದ್ಧಾಂತಿಕ ವಿಧಾನ, ಅಂದರೆ ನಾವು ಪ್ರಾಕ್ಟಿಕಲ್ ಆಗಿ ಏನೂ ಮಾಡಲ್ಲ, ಕೇವಲ ಥೆರೋಟಿಕಲ್ ಆಗಿ ಯೋಚನೆ ಮಾಡ್ತೀವಿ. ಹಿಂಗಾದರೆ ಹಿಂಗಾಗುತ್ತೆ, ಇವತ್ತು ಮಳೆ ಬರ್ಬೋದು ಇವತ್ತು ಮಳೆ ಬರೋದಿಲ್ಲ, ಎರಡೂ ಕೂಡ ನಾವು ಥೆರೋಟಿಕಲಿ ಅಂದರೆ ಕಲ್ಪನೆ ಮಾಡಿಕೊಂಡು ಸೈದ್ಧಾಂತಿಕವಾಗಿ ಮಾತಾಡ್ತೀವಿ ಹೊರತು ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡೋಕ್ಕಾಗೋದಿಲ್ಲ. ಅಂಥ ಒಂದು ಪರಿಕಲ್ಪನೆಯ ಬಗ್ಗೆ ನಾವು ಈ ಘಟಕದಲ್ಲಿ ಮಾತಾಡಬೇಕಾದ್ರೆ ಈ ಪ್ರಶ್ನೆ ಅಲ್ಲಿ ಬರುತ್ತೆ. ಸಂದರ್ಭ ಯಾವುದು, ನಿಜವಾಗ್ಲೂ ಸಂದರ್ಭ ಯಾವುದು ಅಂತ ಹೇಳಿದ್ರೆ, ಅನೇಕ ಘಟನೆಗಳಿದ್ದಾವೆ, ಅದರಲ್ಲಿ ವಿಧ ಘಟನೆಗಳ ವಿಧವನ್ನು ನಾವು ಟೆಸ್ಟ್ ಮಾಡ್ತೀವಿ. ಹಾಗಾದರೆ ಈ ಸಂಭವನೀಯತೆ ಅನ್ನೋದು ಇಲ್ಲಿಂದ ಇಲ್ಲಿವರೆಗೂ ಸಂಭವನೀಯತೆಯ ಒಂದು ರೇಂಜನ್ನು ನಾವು ತಗೊಂಡ್ರೆ, ಇಲ್ಲಿ ಖಚಿತವಾಗಿ ಆಗೇ ಆಗುತ್ತೆ ಅನ್ನುವಂಥ ಘಟನೆ ಇಲ್ಲಿ ಬರುತ್ತೆ. ಖಚಿತ ಘಟನೆ, ಖಚಿತ ಘಟನೆ ಅಂದರೆ ಇದು ನಡೆದೇ ನಡೀತದೆ ಅಂತ. ಯಾವ ಘಟನೆ ನಡೆಯೋದಿಲ್ವೋ ಅದನ್ನು ನಾವು ಅಸಂಭವ ಘಟನೆ ಅಂತ, ಅಥವಾ ಅಸಾಧ್ಯ ಘಟನೆ, ಅಸಂಭವ ಅಥವಾ ಅಸಾಧ್ಯ, ಅಸಂಭವ ಘಟನೆ ಅಂತ ಕರಿತೀವಿ. ಓಕೆ, ಈ ಪೂರ್ತಿ ಸಂಭವನೀಯತೆ ಅನ್ನೋದು ಖಚಿತ ಅಸಂಭವ ಈ ಎರಡರ ಮಧ್ಯನೇ ತೂಗ್ತಾ ಇರ್ತದೆ ಹೀಗೆ. ಸೊ ಆದ್ದರಿಂದ ಖಚಿತ ಘಟನೆ ಅಂದರೆ ಒಂದು, ಇದರ ಬೆಲೆ ಯಾವಾಗಲೂ ಒಂದಿರುತ್ತೆ. ಅಸಂಭವ ಘಟನೆ ಆಗೋದೇ ಇಲ್ಲ, ಸಂಭವಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ ಇದರ ಸಂಭವನೀಯತೆಯ ಚಾನ್ಸಸ್ ಸೊನ್ನೆ. ಆದ್ದರಿಂದ ಈ ಸಂಭವನೀಯತೆಯ ರೇಂಜ್ ಏನಿದೆಯಲ್ಲ, ಇದು ಸೊನ್ನೆಯಿಂದ ಒಂದು, ಈ ಎರಡರ ಮಧ್ಯನೇ ಇರುತ್ತೆ. ಸೊ ನೋಡಿ, ಒಂದು ಅಂಕದ ಪ್ರಶ್ನೆಯಾದ್ರೂ ನಾವು ಮೂರು ಪ್ರಶ್ನೆಗಳನ್ನು ಒಂದ್ಸಲಿಗೆ ಚರ್ಚೆಗೆ ತಗೊಳ್ತಾ ಇದ್ದೀವಿ. ನಿಮಗೆ ತುಂಬ ವಿಷಯ ಕಲಿಯೋಕ್ಕೆ ಸಿಗುತ್ತೆ ಈ ರೀತಿ ಚರ್ಚೆ ಮಾಡಿಕೊಂಡು ಹೋದಾಗ. ಇದನ್ನು ನಾನು ಮಾಡಿದ್ದೀನಿ ಅಂತ ನೀವು ನೋಡೋದಕ್ಕಿಂತನೂ ನೀವು ಕೂಡ ಓದಬೇಕಾದ್ರೆ ಇದೇ ರೀತಿ ಯೋಚನೆ ಮಾಡ್ತಾ ಮಾಡ್ತಾನೆ ಓದಬೇಕು. ಓಕೆ, ಇಲ್ಲಿ ಖಚಿತ ಘಟನೆಯ ಸಂಭವನೀಯತೆ ಒಂದು, ಅಸಂಭವ ಘಟನೆಯ ಸಂಭವನೀಯತೆಯ ಸೊನ್ನೆ, ಇನ್ನು ಉಳಿದ ಘಟನೆಗಳ ಸಂಭವನೀಯತೆ ಸೊನ್ನೆಯಿಂದ ಒಂದೇ ಆಗಿರ್ತದೆ. ಆದ್ದರಿಂದ ನಿಮ್ಮ ಯಾವುದೇ ಒಂದು ಲೆಕ್ಕವನ್ನು ಮಾಡಿದಾಗ ನಿಮಗೆ ಉತ್ತರಗಳು ಫ್ರ್ಯಾಕ್ಷನಲ್ಲಿ ಬರ್ತವೆ, 1/3, 1/7, 2/5 ಈ ರೀತಿ. ಯಾಕೆ ಹೀಗೆ ಬರ್ತವೆ ಅಂತ ಹೇಳಿದ್ರೆ,
ಸೊನ್ನೆ ಮತ್ತು ಒಂದರ ಮಧ್ಯೆನೇ ಉತ್ತರ ಬರಬೇಕು. ಇವುಗಳನ್ನು ನೀವು ಸಾಲ್ವ್ ಮಾಡಿದ್ರಿ ಅಂದರೆ ಪಾಯಿಂಟ್ ತ್ರೀ, ಪಾಯಿಂಟ್ ಒನ್, ಪಾಯಿಂಟ್ ನೈನ್ ನೈನ್ ಹೀಗೆ ಉತ್ತರ ಬರ್ತವೆ. ಎಲ್ಲ ಉತ್ತರಗಳು ನಿಮಗೆ ಪಾಯಿಂಟಲ್ಲೇ ಬರ್ತವೆ. ಈಗ ನಿಮ್ಗೆ ಗೊತ್ತಾಗಿರಬೇಕು ಯಾಕೆ ನಿಮಗೆ ಉತ್ತರಗಳು ದಶಮಾಂಶ ಅಂದರೆ ಡೆಸಿಮಲಲ್ಲಿ ಈ ರೀತಿ ಬರ್ತವೆ ಅಥವಾ ಫ್ರ್ಯಾಕ್ಷನ್ ಭಿನ್ನರಾಶಿ ಈ ರೀತಿ ಬರ್ತವೆ ಅಂತ. ಯಾಕೆ ಅಂದರೆ ನಿಮಗೆ ಉತ್ತರಗಳನ್ನು ಹುಡುಕುವಂಥ ರೇಂಜೇ ಸೊನ್ನೆಯಿಂದ ಒಂದಿದೆ. ಇವೆ ಈ ಎರಡರ ಮಧ್ಯದಲ್ಲೇ ನಿಮಗೆ ಎಲ್ಲ ಉತ್ತರಗಳು ಬರಬೇಕು. ಸೊ ಇನ್ನು ಈ ಪರ್ಟಿಕ್ಯುಲರ್ ಪ್ರಶ್ನೆಗೆ ಬಂದರೆ ನಮ್ಮ ಉತ್ತರ ಸೊನ್ನೆ. ಸೊ ಸೊನ್ನೆ ಅನ್ನುವಂಥದ್ದು ಇಲ್ಲಿ ಸಿಗಿದೆ. ಉತ್ತರ ಬರೀಬೇಕು ಅಂತ ಹೇಳಿದ್ರೆ ಮೂರನೆಯ ಪ್ರಶ್ನೆ ನಮ್ಮ ಆನ್ಸರ್ ಸಿ, ಉತ್ತರ ಸೊನ್ನೆ. ನಾಲ್ಕನೆಯ ಲೆಕ್ಕವನ್ನು ನೋಡೋಣ. ಶಂಕುವಿನ ಭಿನ್ನಕದ ಘನಫಲ. ಓಕೆ, ಶಂಕು ಮೊದಲು. ಶಂಕುವಿನ ಭಿನ್ನಕವನ್ನು ನೋಡೋಕ್ಕೂ ಮುಂಚೆ ಬರೀ ಶಂಕುವನ್ನು ನೋಡೋಣ. ಶಂಕು ಸಿಲಿಂಡರಿನ ಒಂದನೆಯ ಮೂರಾಂಶದಷ್ಟು ಇರುತ್ತೆ. ಅಂದರೆ ಮೂರು ಭಾಗ ಸಿಲಿಂಡರ್ ಇತ್ತು ಅಂದರೆ ಒಂದು ಭಾಗ ಶಂಕು ತಯಾರಾಗುತ್ತೆ. ಇದರಿಂದ ನಾವು ಶಂಕುವನ್ನು ಮಾಡಿದಾಗ ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶಂಕುವಿನ ಘನಫಲವನ್ನು ಕಂಡುಹಿಡಿಯೋಕ್ಕೂ ಮುಂಚೆ ನಾವು ಸಿಲಿಂಡರ್ನ ಘನಫಲವನ್ನು ಕಂಡುಕೊಳ್ಳೋಣ. ಸಿಲಿಂಡರ್ನ ಘನಫಲ ಅಂತ ಹೇಳಿದ್ರೆ ಈ ಜಾಗ ಇಲ್ಲಿದೆ ನೋಡಿ, ಈ ಜಾಗ, ಇದನ್ನು ಪೈ ಆರ್ ಸ್ಕ್ವೇರ್ ಅಂತೀವಿ. ಈ ಎತ್ತರವನ್ನು ನಾವು ಎಚ್ ಅಂತೀವಿ. ಇದನ್ನು ಗುಣಿಸಿದ್ರೆ ನಮಗೆ ಸಿಲಿಂಡರ್ನ ಘನಫಲ ಸಿಗುತ್ತೆ. ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್. ಇದರ ಒಂದನೆಯ ಮೂರರಷ್ಟು ನಮ್ಮ ಶಂಕು ಇರುತ್ತೆ. ಸೊ ನಾನೇನು ಮಾಡ್ತೀನಿ, ಇದೇ ಸೂತ್ರಕ್ಕೆ ಇಂಟು ಒಂದು ಭಾಗಿಸು ಮೂರು ಮಾಡ್ತೀನಿ, ನನ್ನ ಶಂಕುವಿನ ಘನಫಲ ಸಿಕ್ತು. ಈಗ ಇದೇ ಶಂಕುವಿನ ಘನಫಲವನ್ನು ಅಡ್ಜಸ್ಟ್ ಮಾಡಿ ನಾವು ಭಿನ್ನಕದ ಘನಫಲವನ್ನು ಕಂಡುಹಿಡಿಬೇಕು. ಹಾಗಾದರೆ ಭಿನ್ನಕ ಅಂದರೆ ಏನು? ಒಂದು ಶಂಕುವನ್ನು ತಗೊಂಡು ಇದರಲ್ಲಿ ಅರ್ಧ ನಾವು ಕಟ್ ಮಾಡಿಬಿಟ್ರೆ ಹೀಗೆ, ಈ ಇಷ್ಟೇ ಭಾಗ ಉಳಿತದಲ್ಲ, ಈ ಭಾಗವನ್ನು ನಾವು ಭಿನ್ನಕ ಅಂತ ಕರಿತೀವಿ. ಇಲ್ಲಿದೆ ನೋಡಿ ಭಿನ್ನಕ. ಇದರಲ್ಲಿ ಅರ್ಧ ಕೋನವನ್ನು, ಶಂಕುವನ್ನು ನಾನು ಕಟ್ ಮಾಡಿ ತೆಗೆದಿದ್ದೀನಿ. ಓಕೆ, ಹೀಗೆ ತೆಗ್ದಾಗ ಏನಾಗುತ್ತೆ ಅಂದರೆ ಇದಕ್ಕೆ ಎರಡು ಬಾಯಿಗಳು ಉಂಟಾಗ್ತವೆ. ಮೇಲೆ ಒಂದು, ಇಲ್ಲೊಂದಿದೆ, ಇಲ್ಲಿ ಒಂದಿದೆ, ಇಲ್ಲೊಂದಿದೆ. ಸೊ ಇವೆರಡನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಸೂತ್ರವೇ ನಮ್ಮ ಶಂಕುವಿನ ಭಿನ್ನಕದ ಘನಫಲ. ಬಟ್ ಇದನ್ನೆಲ್ಲ ನಾನು ಕ್ಯಾಲ್ಕುಲೇಟ್ ಮಾಡಲ್ಲ, ಇಲ್ಲಿ ಏನಿದೆಯೋ ಇದಕ್ಕೇನೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಸೂತ್ರ ರೆಡಿ ಮಾಡಿಕೊಡ್ತೀನಿ. ಒನ್ ಬೈ ತ್ರೀ ಆ್ಯಸ್ ಇಟ್ ಈಸ್. ಇದು ಘನಫಲ, ಇದು ಭಿನ್ನಕದ ಘನಫಲ, ಇದು ನೇರ ಶಂಕುವಿನ ಘನಫಲ, ಇದು ಭಿನ್ನಕದ ಘನಫಲ. ಚೇಂಜಸ್ ಏನಿದೆ ಅದಷ್ಟನ್ನೇ ನೋಡೋಣ. ಒಂದು ಭಾಗಿಸು ಮೂರು, ಒಂದು ಭಾಗಿಸು ಮೂರು ಆ್ಯಸ್ ಇಟ್ ಈಸ್. ಪೈ ಹಾಗೇ ಇದೆ, ಎಚ್ ಹಾಗೇ ಇದೆ. ಚೇಂಜ್ ಆಗಿರೋದು ಅಂದರೆ ಕೇವಲ ಆರ್ ಮಾತ್ರ. ಇಲ್ಲಿ ಒಂದೇ ಆರ್ ಸ್ಕ್ವೇರ್ ಇದೆ, ಇಲ್ಲಿ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್. ಯಾಕೆಂದರೆ ಶಂಕುವಿಗೆ ಇಲ್ಲಿ ಮಾತ್ರ ಸರ್ಕಲ್ ಇತ್ತು, ರೇಡಿಯಸ್ ಬರುವಂಥ ಜಾಗ, ತ್ರಿಜ್ಯ ಬರುವಂಥ ಜಾಗ ಇಲ್ಲಿ ಒಂದೇ ಇತ್ತು. ಬಟ್ ಭಿನ್ನಕಕ್ಕೆ ಎರಡು ಕಡೆ ಇದೆ ನೋಡಿ, ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಆದ್ದರಿಂದ ಈ ಜಾಗದ್ದು ಆರ್ ಒನ್ ಸ್ಕ್ವೇರ್ ಅಂತ ತಗೋಬೇಕು, ಈ ಜಾಗಕ್ಕೆ ಆರ್ ಟು ಸ್ಕ್ವೇರ್ ಅಂತ ತಗೋಬೇಕು. ಸೊ ಈ ಸಮೀಕರಣವನ್ನು ಸ್ಯಾಟಿಸ್ಫೈ ಮಾಡಿದಾಗ ಜೊತೆಗೆ ಆರ್ ಒನ್ ಆರ್ ಟು ಕೂಡ ನಮಗೆ ಗಿಫ್ಟ್ ಆಗಿ ಸಿಗುತ್ತೆ. ಸೊ ಟೋಟಲ್ ಏನಾಯಿತು ಅಂದರೆ ಒಂದು ಭಾಗಿಸು ಮೂರು ಪೈ ಎಚ್ ಬ್ರ್ಯಾಕೆಟಲ್ಲಿ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು. ಇದು ನಮ್ಮ ಸೂತ್ರ. ಸೊ ಈ ರೀತಿಯಾದಂಥ ಸೂತ್ರ ನಮ್ಮ ನಾಲ್ಕು ಆಪ್ಷನ್ಗಳಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ಒಂದು ಭಾಗಿಸು ಮೂರು ಪೈ ಎಚ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಇಲ್ಲಿದೆ. ಸೊ ನಾವು ಉತ್ತರವನ್ನು ಹೇಗೆ ಬರಿತೀವಿ? ನಾಲ್ಕನೆಯ ಪ್ರಶ್ನೆ ಆಪ್ಷನ್ ಎ, ಸೂತ್ರ ಏನು ಅಂದರೆ ಒಂದು ಭಾಗಿಸು ಮೂರು ಪೈ, ಹೀಗೂ ಬರೀಬೋದು, ನನಗೆ ಟೈಪಿಂಗಲ್ಲಿ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ನಾನು ಪಿ ಐ ಅಂತ ಬರೀತೀನಿ. ಎಚ್ ಇಂಟು ಬ್ರ್ಯಾಕೆಟ್ ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು. ಇದು ನಮ್ಮ ಸೂತ್ರ. ಐದನೆಯ ಲೆಕ್ಕ. ಎರಡು ಸಮರೂಪ ತ್ರಿಭುಜಗಳ ಬಾಹುಗಳ ಅನುಪಾತ 4:9 ಅಥವಾ 4:9, ಆದರೆ ಅವುಗಳ ವಿಸ್ತೀರ್ಣಗಳ ಅನುಪಾತ. ಸೊ ತ್ರಿಭುಜಗಳು ಘಟಕ, ಪರಿಕಲ್ಪನೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಇಲ್ಲಿ ವಿಸ್ತೀರ್ಣಗಳು ಅನ್ನೋದು ಅತ್ಯಂತ ಮುಖ್ಯ. ಯಾಕೆ ಅಂದರೆ ಪ್ರಶ್ನೆಯಲ್ಲೂ ಕೂಡ ವಿಸ್ತೀರ್ಣಗಳು ಅಂತ ಇದೆ. ಸೊ ಪರಿಕಲ್ಪನೆಯೂ ಕೂಡ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಿದ್ದು.
ಮತ್ತು ಸಂದರ್ಭ ಎಂಥದ್ದು ಅಂದರೆ ಈ ತ್ರಿಭುಜಗಳು ಘಟಕದಲ್ಲಿ ಸಮರೂಪ ತ್ರಿಭುಜಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಮೇಯ ಇದೆ. ಆ ಪ್ರಮೇಯದಲ್ಲಿ ಬರುವಂತಹ ಒಂದು ಕಂಡೀಷನ್ ನಮಗೆ ಸೂತ್ರದ ರೂಪದಲ್ಲಿದೆ. ಆ ಸೂತ್ರವನ್ನು ಬಳಕೆ ಮಾಡಿಕೊಂಡು ಈ ಲೆಕ್ಕವನ್ನು ಮಾಡಬೇಕು. ನೋಡಿ, ಈ ಥರ ಲಿಂಕ್ ಇಟ್ಕೊಂಡು ಹೋದರೆ ನಿಮಗೆ ಎಲ್ಲೂ ಕೂಡ ಓದಿರೋದು ಮರ್ತು ಹೋಗೋದಿಲ್ಲ. ಸೊ ಈ ಎರಡೂ ಸಮರೂಪ ತ್ರಿಭುಜಗಳಿಗೆ ಸಂಬಂಧಪಟ್ಟಂತಹ ಸೂತ್ರವನ್ನು ಮೊದಲು ಬರ್ಕೊಳ್ಳೋಣ. ಮೇಲೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಅಂದರೆ ಅಂಶದಲ್ಲಿ, ಛೇದದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ, ಈ ರೀತಿ ಬರ್ಕೋಬೇಕು. ಸೂತ್ರ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಎ ಬಿ ಸಿಯ ವಿಸ್ತೀರ್ಣ ಅದರ ಪಾದಬಾಹು ಬಿ ಸಿಯ ವರ್ಗಕ್ಕೆ ಸಮನಾಗಿರ್ತದೆ, ಪಿ ಕ್ಯೂ ಆರ್ನ ವಿಸ್ತೀರ್ಣ ಪಾದಬಾಹು ಕ್ಯೂ ಆರ್ನ ವರ್ಗಕ್ಕೆ ಸಮನಾಗಿರ್ತದೆ ಅಂತ. ಇಲ್ಲಿ ನಮಗೆ ಬಾಹುಗಳ ಅನುಪಾತವನ್ನು ಮಾತ್ರ ಕೊಟ್ಟಿದ್ದಾರೆ, ಅವುಗಳ ವರ್ಗಗಳ ಅನುಪಾತವನ್ನು ಕೊಟ್ಟಿಲ್ಲ. ಸೊ ಬಾಹುಗಳ ಅನುಪಾತವನ್ನು ಬರ್ಕೋತೀನಿ. ಮೇಲೆ ನಮಗೆ ನಾಲ್ಕು ಬರುತ್ತೆ, ನಾಲ್ಕು ಸ್ಕ್ವೇರ್. ಕ್ಯೂ ಆರ್ ಬಂದುಬಿಟ್ಟು ಅಂದರೆ ಇದು ನಾಲ್ಕು, ಇದು ಒಂಬತ್ತು. ಸೊ ಇಲ್ಲಿ ಒಂಬತ್ತು ಸ್ಕ್ವೇರ್, ಇವುಗಳನ್ನು ನಾವು ವರ್ಗ ಮಾಡಿದ್ವಿ ಅಂತ ಹೇಳಿದ್ರೆ ನಾಲ್ಕರ ವರ್ಗ ಹದಿನಾರು, ಒಂಬತ್ತರ ವರ್ಗ ಎಂಬತ್ತೊಂದು. ನೋಡಿ, ಇವುಗಳನ್ನು ಪುನಃ ನಾವು ಅನುಪಾತ ರೂಪದಲ್ಲಿ ಬರೆದ್ರೆ ಹದಿನಾರು ಇಷ್ಟು ಎಂಬತ್ತೊಂದು ಆಗುತ್ತೆ. ಸೊ ಹದಿನಾರು ಇಷ್ಟು ಎಂಬತ್ತೊಂದು ಅನ್ನೋದು ಇಲ್ಲಿ ನಮಗೆ ಎಲ್ಲಿದೆ ಅಂತ ಹುಡುಕಬೇಕು. ಸೊ ಅದಕ್ಕೆ ನಾನು ಹೇಳೋದು, ಮೊದಲು ನೀವು ಉತ್ತರ ನೋಡಬೇಡಿ ಅಂತ. ಉತ್ತರ ನೋಡಿದರೆ ಇಲ್ಲಿ ಹದಿನಾರು ಇಷ್ಟು ಎಂಬತ್ತೊಂದು ಬಂದಿದೆ. ನಾವು ಮೊದಲೇ ಉತ್ತರ ನೋಡಿದ್ವಿ ಅಂದರೆ ಎಂಬತ್ತು ಇಷ್ಟು ಹದಿನಾರು ಒಂದರಿಂದನೂ ಕೂಡ ನಾವು ಪರಿಣಾಮ ಬೀರಿ ನಮ್ಮ ಉತ್ತರ ತಪ್ಪಾಗೋ ಚಾನ್ಸಸ್ ಇರ್ತಿತ್ತು. ಅದಕ್ಕೋಸ್ಕರ ನಾವು ಮುಂಚೆನೆ ಉತ್ತರ ನೋಡಬಾರ್ದು. ಇವಾಗ ಹದಿನಾರು ಇಷ್ಟು ಎಂಬತ್ತೊಂದು ಎಲ್ಲಿದೆಯೋ ನೋಡಿಬಿಟ್ಟು ನೇರವಾಗಿ ಅದಕ್ಕೆ ನಾವು ಟಿಕ್ ಹಾಕೊಂಡ್ಬಿಡೋಣ. ನಮ್ಮ ಉತ್ತರ ಐದನೇ ಪ್ರಶ್ನೆ ಡಿ ಆಪ್ಷನ್, ಹದಿನಾರು ಇಷ್ಟು ಎಂಬತ್ತೊಂದು ಅನ್ನುವಂಥದ್ದು. ಆರನೆಯ ಲೆಕ್ಕವನ್ನು ನೋಡೋಣ. ಥೀಟಾ ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಓಕೆ, ಇದು ಘಟಕ, ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು. ಪರಿಕಲ್ಪನೆ ತ್ರಿಜ್ಯಾಂತರ ವೃತ್ತಖಂಡ ಹಾಗೂ ವೃತ್ತಖಂಡದ ವಿಸ್ತೀರ್ಣಗಳು. ಒಂದು ತ್ರಿಜ್ಯಾಂತರ ವೃತ್ತಖಂಡ ಇದೆ, ಒಂದು ಬರೀ ವೃತ್ತಖಂಡ ಇದೆ. ನೋಡೋಣ ಹೇಗಿರುತ್ತೆ ಅಂತ. ಸಂದರ್ಭ ಯಾವುದು ಅಂದರೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರಕ್ಕೆ ಸಂಬಂಧಿಸಿದ ಸಂದರ್ಭ. ಓಕೆ, ಒಂದು ವೃತ್ತವನ್ನು ನಾವು ತಗೊಂಡ್ರೆ ನಮಗೆಲ್ಲರಿಗೂ ಗೊತ್ತು ಈ ವೃತ್ತದ ವಿಸ್ತೀರ್ಣ ಏನು ಅಂತ ಹೇಳಿದ್ರೆ ಪೈ ಆರ್ ಸ್ಕ್ವೇರ್. ಓಕೆ, ಈಗ ಈ ಪೈ ಆರ್ ಸ್ಕ್ವೇರ್ ಅನ್ನೋದು ಪೂರ್ತಿ ಜಾಗಕ್ಕೆ ಸಂಬಂಧಪಟ್ಟಿದ್ದು, ಆದರೆ ನಾವು ಮಾತಾಡ್ತಾ ಇರೋದು ಕೇವಲ ತ್ರಿಜ್ಯಾಂತರ ಖಂಡ. ತ್ರಿಜ್ಯಾಂತರ ಖಂಡ ಅಂದರೆ ಒಂದು ಸರ್ಕ್ಯುಲರ್ ಕೇಕಲ್ಲಿ ನೀವು ಈ ರೀತಿಯಾಗಿ ಒಂದು ಪೀಸನ್ನು ಕಟ್ ಮಾಡ್ಕೊಂಡು ತೆಗಿತೀರಲ್ವಾ, ಅದಷ್ಟೇ ಭಾಗದ ವಿಸ್ತೀರ್ಣವನ್ನು, ಜಾಗವನ್ನು ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಇದಿಷ್ಟೇ ಭಾಗ ತಗೋಬೇಕು ನಾವಿಲ್ಲಿ, ಇದಿದೆಯಲ್ಲ ಇದಿಷ್ಟೇ ಭಾಗ, ಈ ಪೂರ್ತಿ ಜಾಗವನ್ನು ಬಿಟ್ಟು. ಓಕೆ, ಇದನ್ನು ನಾವು ಬರೀಬೇಕು ಅಂತ ಹೇಳಿದ್ರೆ ಒಂದು ಸಿಂಪಲ್ ಲಾಜಿಕ್ ನೋಡಿ. ಒಂದು ವರ್ಗ ಇದೆ, ಈ ವರ್ಗವನ್ನು ನಾಲ್ಕು ಭಾಗಗಳಾಗಿ ಮಾಡಿದ್ದೀವಿ. ಒಂದು ಭಾಗದ ಬಗ್ಗೆ ಮಾತಾಡ್ತಾ ಇದ್ದಾಗ ನಾವು ಇದನ್ನು ಹೇಗೆ ಬರೀತೀವಿ, ನಾಲ್ಕು ಭಾಗಗಳಲ್ಲಿ ಒಂದು ಭಾಗದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಒಂದು ಭಾಗಿಸು ನಾಲ್ಕು ಅಂತ ಬರೀತೀವಿ ಅಲ್ವಾ. ಹಾಗೆ ಈ ವೃತ್ತದಲ್ಲಿ 360 ಡಿಗ್ರಿಗಳಿದ್ದಾವೆ. ನಾನು ಮಾತಾಡ್ತಾ ಇರೋದು ಇಲ್ಲಿ ಪಿ ಡಿಗ್ರಿ ಬಗ್ಗೆ. ಆ್ಯಕ್ಚುಲಿ ಇದು ಥೀಟಾ ಅಂತ ತೊಗೋಬೋದು, ಪಿ ಅಂತ ತೊಗೋಬೋದು, ಎ ಅಂತ ತೊಗೋಬೋದು. ಪ್ರಶ್ನೆಯಲ್ಲಿ ಥೀಟಾ ಅಂತ ಇದೆ, ಇಲ್ಲಿ ಪಿ ಅಂತ ತೊಗೊಂಡಿದ್ದೀನಿ. ಅದು ಟೈಪಿಂಗ್ ಮಿಸ್ಟೇಕ್ ಆಗಿದೆ, ತೊಂದರೆ ಇಲ್ಲ. ಪಿ ಕೋನವನ್ನು ಕೂಡ ನಾವಿಲ್ಲಿ ಬರ್ಕೋಬೋದು, ಏನೂ ಆಗಲ್ಲ. ಸೊ ಪಿ ಕೋನವನ್ನು, ಈ ಪಿ ಕೋನವಿರುವ ಜಾಗ ಮಾತ್ರ ನಮಗೆ ಬೇಕಾಗಿರೋದ್ರಿಂದ ಇಲ್ಲಿ ಹೇಗೆ ಒಂದನೆಯ ನಾಲ್ಕು ಅಂತ ಬರೋದ್ನೋ, ಇಲ್ಲಿ ನಾನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾನು ಥೀಟಾ ಅಥವಾ ಪಿ ಡಿವೈಡೆಡ್ ಬೈ 360 ಅಂತ ತಗೋತೀನಿ. ನೋಡಿ, ಇಲ್ಲಿ ನಾಲ್ಕು, ಒಂದು ಭಾಗಿಸು ನಾಲ್ಕು ಅಂತ ಬರೆದ್ವಿ. ಯಾಕೆ ಅಂದರೆ ಒಂದು ಭಾಗವನ್ನು ತಗೊಂಡಿದ್ದೀವಿ ನಾಲ್ಕು ಭಾಗಗಳಿಂದ ಅಂತ ಅರ್ಥ. ಇಲ್ಲಿ ಥೀಟಾ ಅನ್ನುವಂಥದ್ದು ಒಂದು ಭಾಗ, 360 ಅನ್ನುವಂಥದ್ದು ಪೂರ್ತಿ ಭಾಗ. ಅದಕ್ಕೆ ಪಿ ಅಥವಾ ಥೀಟಾ ಡಿವೈಡೆಡ್ ಬೈ 360 ಇಂಟು ಈ ಪೈ ಆರ್ ಸ್ಕ್ವೇರ್ ಅನ್ನೋದನ್ನು ಆ್ಯಸ್ ಇಟ್ ಈಸ್ ತಗೊಳ್ತೀನಿ, ಪೈ ಆರ್ ಸ್ಕ್ವೇರ್. ನೋಡಿ, ಈ ರೀತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕಾಗುತ್ತೆ.
ಇದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಉತ್ತರ ಎಲ್ಲಿದೆ ಅನ್ನೋದನ್ನು ನಾವು ಹುಡುಕಕ್ಕೆ ಹೋದ್ವಿ ಅಂದರೆ, ಮೊದಲೇದು ನೋಡಿ ತುಂಬ ಕನ್ಫ್ಯೂಸಿಂಗ್, 360 / p ಅಂತ ಇದೆ, ನಾವು ಮರೆತುಬಿಟ್ಟು ಇದನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಸೊ ಇಲ್ಲಿ ಒಂದ್ಸಲ ಹೋಲಿಕೆ ಮಾಡಬೇಕು, ಪಿ ಡಿವೈಡೆಡ್ ಬೈ 360, ಓಕೆ, ಪಿ ಡಿವೈಡೆಡ್ ಬೈ 360 ಇಂಟು ಪೈ, ನಮ್ಮ ಹತ್ರನೂ ಇಲ್ಲಿ ಪೈ ಇದೆ, ಆರ್ ಸ್ಕ್ವೇರ್ ಇದೆ, ಆರ್ ಸ್ಕ್ವೇರ್ ಅಂದರೆ ನಮ್ಮ ಉತ್ತರ ಬಿ. ಬರಿಬೇಕಾದಾಗ ಆರನೆಯ ಪ್ರಶ್ನೆ ಬಿ ಉತ್ತರ, ಅದರಲ್ಲಿ ನಮ್ಮ ಉತ್ತರ ಏನಿದೆ ಅಂದರೆ ಪಿ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಏಳನೆಯ ಲೆಕ್ಕವನ್ನು ನೋಡೋಣ. x1, y1 ಮತ್ತು x2, y2 ಬಿಂದುಗಳನ್ನು m:n ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರ ಹೀಗಿದೆ ಅಂತ. ಇದು ನಿರ್ದೇಶಾಂಕ ರೇಖಾಗಣಿತ ಘಟಕದಲ್ಲಿ ಬರುವಂಥ ಪ್ರಶ್ನೆ, ಜೊತೆಗೆ ಪರಿಕಲ್ಪನೆ, ಭಾಗ ಪ್ರಮಾಣ ಸೂತ್ರ, ಸಂದರ್ಭ ಕೂಡ ಭಾಗ ಪ್ರಮಾಣ ಸೂತ್ರವನ್ನು ಕಂಡುಹಿಡಿಯುವಂಥದ್ದೇ. ಓಕೆ, ಈಗಾಗಲೇ ನಿರ್ದೇಶಾಂಕ ರೇಖಾಗಣಿತದ ಇನ್ನೊಂದು ನಾವು ಲೆಕ್ಕವನ್ನು ನೋಡಿದ್ದೀವಿ. ಬಟ್ ಎರಡು ಪ್ರಶ್ನೆಗಳು ಇದೇ ಘಟಕದಲ್ಲಿ ಬರ್ತವಾ ಅಂತ ನೀವು ಕೇಳ್ಬೋದು. ಖಂಡಿತ ಬರ್ತವೆ, ಯಾಕೆ ಅಂದರೆ ಈ ಪಾಠದಲ್ಲಿ ನಮಗೆ ಎರಡು MCQ ಪ್ಲ್ಯಾನ್ ಇದೆ, ಜೊತೆಗೆ ನಾವು ಅದೇ ಥರ ಬ್ಲೂ ಪ್ರಿಂಟನ್ನು ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಈಗ ನಾವು m:n ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋದಕ್ಕೆ ಒಂದು ರೇಖೆಯನ್ನು ಹಾಕ್ಕೊಂಡಿದ್ದೀವಿ. ಈ ರೇಖೆಯನ್ನು x1, y1 ಪ್ರಾರಂಭದ ಬಿಂದು, x2, y2 ಅಂತಿಮ ಬಿಂದು, ಈ ರೇಖೆ ಇಷ್ಟು ಉದ್ದ ಇದೆ, ಸರಳ ರೇಖೆ. ಸೊ ಇದರ ಮಧ್ಯಬಿಂದು ಅನ್ನಬಾರ್ದು ನಾವು, ಎಲ್ಲೋ ಒಂದು ಕಡೆ m:n ಅನುಪಾತ, ಉದಾಹರಣೆಗೆ ಇಲ್ಲಿ m 3 ಆಗಿರಬಹುದು, n 2 ಆಗಿರಬಹುದು ಅಲ್ವಾ. ಇವೆರಡು ಈಕ್ವಲ್ ಅಂತೂ ಇಲ್ಲ, ಅದಕ್ಕೇ ಈ ಸೂತ್ರ ಚೇಂಜ್ ಆಗುತ್ತೆ. ಈಕ್ವಲ್ ಇದ್ಬಿಟ್ಟಿತ್ತು ಅಂದರೆ x1 + x2 / 2 ಅರ್ಧ ಮಾಡ್ಕೋತಿದ್ವಿ, y1 + y2 ಕೂಡಿ ಅದನ್ನು ಅರ್ಧ ಮಾಡ್ಕೋತಿದ್ವಿ ಅಲ್ವಾ. ಸೊ ಇವೆರಡೂ ಈಕ್ವಲ್ ಇಲ್ಲ ಅನ್ನೋದನ್ನು ನೀವು ಮೈಂಡಿಗೆ ಕರೆಕ್ಟಾಗಿ ತಗೋಬೇಕು. ಸೂತ್ರ ಬರೆಯೋದಕ್ಕೆ ನನ್ನ ಶಾರ್ಟ್ಕಟ್ ಏನು ಅಂತ ಹೇಳಿದ್ರೆ p(x, y) ಇದರ ನಿರ್ದೇಶಾಂಕಗಳು ಅಲ್ವಾ, ಪಿ ಬಿಂದುವಿನ ನಿರ್ದೇಶಾಂಕಗಳು ಮೇಲೆ 2 + 2 ಬ್ರಾಕೆಟ್ಗಳನ್ನು ಹಾಕ್ಕೊಳ್ಳಿ, ಕೆಳಗೆ ಒಂದೊಂದೇ ಬ್ರಾಕೆಟ್ಗಳನ್ನು ಹಾಕ್ಕೊಳ್ಳಿ, ಕೆಳಗೂ ಪ್ಲಸ್ ಮೇಲೂ ಪ್ಲಸ್ ಜ್ಞಾಪಕ ಇರಲಿ. ಅದೇ ರೀತಿ ಇದು ಎಕ್ಸಿಗೆ ರೆಡಿ ಆಯಿತು, ಇನ್ನು ವೈ ಅದೇ ರೀತಿ ಮತ್ತೆ 2 + 2 ಟೋಟಲಿ ಮೇಲೆ 8 ಬರ್ತಾವೆ ಜ್ಞಾಪಕ ಇರಲಿ, ಕೆಳಗಡೆ 2 + 1. ಈಗ ಗ್ಯಾಪನ್ನು ತುಂಬೋದು, ಬಾಕ್ಸ್ಗಳನ್ನು ತುಂಬೋದು. ಮೊದಲು ಇಲ್ಲಿ m n ಕೆಳಗಡೆನು m n ಟೋಟಲಿ 4 ಬಾಕ್ಸ್ಗಳನ್ನು ನಾವು ತುಂಬಿದ ಹಾಗೆ ಆಯಿತು. ಮೇಲೆ 2 ಕೆಳಗೆ 2 ಇನ್ನು ಇಲ್ಲಿ 2 ಉಳಿದಿದ್ದಾವೆ, ಬಲಕ್ಕೆ 2 ಉಳಿದಿದ್ದಾವೆ. ಮೊದಲೇದ್ರಲ್ಲಿ x2 ಬರೀರಿ, ಎರಡನೇದ್ರಲ್ಲಿ x1 ಬರೀರಿ. ಇಲ್ಲಿ ಜಾಣತನ ಮಾಡಬೇಕಾಗಿರೋದಿಷ್ಟೇ, x1 x2 ಅಂತ ಬರೆದು ಬಿಡಬೇಡಿ, x2 x1 ಅಂತ ಬರೀಬೇಕು. ಅದೇ ರೀತಿ ಇಲ್ಲಿ y2 y1. ಸೊ ಟೋಟಲ್ ಆಗಿ ಇದು m x2 + n x1. ನೋಡಿ ಅಲ್ಲಿರೋದನ್ನೇ ಜೋಡಿಸ್ತಾ ಇರೋದು, m ಅನ್ನು ಮೊದಲು ತೊಗೊಂಡಿದ್ದೀನಿ. ನೀವು ಮುಂಚೆನೇ ಇಲ್ಲಿ m ಬರೆದ್ರೂ ಆಗಿತ್ತು, ತಪ್ಪೇನಿಲ್ಲ. m + n ಅದೇ ರೀತಿ m y2 + n y1 / m + n ಈ ರೀತಿಯಾಗಿರುವಂಥ ಸೂತ್ರ ಎಲ್ಲಿದೆ ಅಂತ ನಾವು ಹುಡುಕ್ತಾ ಹೋದ್ವಿ ಅಂದರೆ m x2 + n x1 / m + n, m y2 + n y1 / m + n ಮೊದಲನೆಯ ಉತ್ತರನೇ ನಮ್ಮದಾಗಿದೆ. ಉಳಿದಿದ್ದನ್ನು ನಾನು ನೋಡೋದಕ್ಕೆ ಹೋಗಲ್ಲ, ಎಲ್ಲವನ್ನು ಹೋಲಿಕೆ ಮಾಡಿ ನೋಡಿದ್ವಿ ಅಂದ್ರೇ ಕನ್ಫ್ಯೂಷನ್ ಆಗುತ್ತೆ. ಓಕೆ, ನಮ್ಮ 7ನೇ ಪ್ರಶ್ನೆಗೆ ನನ್ನ ಉತ್ತರ ಆಪ್ಷನ್ ಎ. ಅದು ಹೇಗಿದೆ ಅಂದರೆ m x2 + n x1 / m + n, ಅದೇ ರೀತಿ m y2 + n y1 / m + n. ಇದು ನಮ್ಮ ಉತ್ತರ. 8ನೆಯ ಪ್ರಶ್ನೆ, b² - 4ac > 0 ಆದರೆ ವರ್ಗ ಸಮೀಕರಣದ ಮೂಲಗಳು ಅಂತ.
ಇದು ವರ್ಗ ಸಮೀಕರಣಗಳು ಘಟಕದ ಪ್ರಶ್ನೆ, ಪರಿಕಲ್ಪನೆ ಮೂಲಗಳ ಸ್ವಭಾವ. ಅದರಲ್ಲಿ ಸಂದರ್ಭ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊನ್ನೆಗಿನ ದೊಡ್ಡದಿದ್ದಾಗ ಮೂಲಗಳು ಹೇಗಿರ್ತವೆ ಅಂತ. ಅದಕ್ಕೋಸ್ಕರ ಒಂದು ವರ್ಗ ಸಮೀಕರಣವನ್ನು ಬರೆದಿದ್ದೀನಿ. ಈ ವರ್ಗ ಸಮೀಕರಣದಲ್ಲಿ ಎಕ್ಸ್ನ ಘಾತವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎರಡಿದೆ. ಹಾಗಾದರೆ ನಮಗೆ ಮೂಲಗಳು ಎಷ್ಟು ಬರ್ತವೆ? ಮೂಲಗಳು ಎರಡು ಬರ್ತವೆ ಅನ್ನೋದು ನಮಗೆ ಮೊದಲು ಗೊತ್ತಿರಬೇಕು. ಈ ಎರಡು ಮೂಲಗಳು ಒಂದು ಅಲ್ಫಾ ಅಂತ ಕರೆಯೋಣ, ಇನ್ನೊಂದನ್ನು ಬೀಟಾ ಅಂತ ಕರೆಯೋಣ. ಯಾವ ಹೆಸರಿನಿಂದ ಬೇಕಾದ್ರೂ ಕರಿಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ಎಂ ಎನ್ ಅಂತಲೂ ಕೂಡ ಹೇಳ್ಬೋದು. ಓಕೆ, ಈಗ ಈ ಮೂಲಗಳು ಅಲ್ಫಾ ಬೀಟಾ ಹೌದು, ಇವುಗಳ ಸ್ವಭಾವ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಸಹಗುಣಕಗಳನ್ನು ನಾವು ಉಪಯೋಗಿಸ್ಕೋತೀವಿ. ಎ ಬಿ ಸಿ ಇವುಗಳನ್ನು ಹೇಗೆ ಉಪಯೋಗಿಸ್ಕೋತೀವಿ ಅಂತ ಹೇಳಿದ್ರೆ, ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಅಂತ ಉಪಯೋಗಿಸ್ಕೋತೀವಿ. ಇದನ್ನು ನಾವು ಕೆಲವು ಸಲ ಹೆಸರು ಹೇಳ್ತೀವಿ, ಶೋಧಕ. ಜರಡಿ ಹಿಡಿಬೇಕು ಅಂತ ಹೇಳಿದ್ರೆ ಒಂದು ಹಿಟ್ಟನ್ನು ನಾವು ಈ ಥರ ಜರಡಿಯನ್ನಲ್ಲಿ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋತೀವಿ ಅಲ್ವಾ. ಏನಾದರೂ ಅದರಲ್ಲಿ ಬೇಡವಾದ ವಸ್ತುಗಳಿದ್ರೆ ಇಲ್ಲೇ ಉಳ್ಕೊಂಡ್ಬಿಡ್ತವೆ, ನಮಗೆ ಸ್ವಚ್ಛವಾದ ಹಿಟ್ಟು ಕೆಳಗೆ ಬರುತ್ತೆ ಅಂತ. ಅದೇ ರೀತಿ ಇದು ಜರಡಿ ಹಿಡಿಯೋದಕ್ಕೆ ಅಂತಲೇ ಇಟ್ಕೊಳ್ಳಿ. ಮೂಲಗಳು ಹೇಗಿದ್ದಾವೆ ಅಂತ ಶೋಧಿಸೋದಕ್ಕೆ, ಅವುಗಳ ಸ್ವಭಾವ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಶೋಧಕವನ್ನು ನಾವು ಉಪಯೋಗಿಸ್ತೀವಿ. ಸೊ ಇದಕ್ಕೆ ಒಂದು ಉತ್ತಮವಾದ ಹೆಸರನ್ನು ಕೊಟ್ಟಿದ್ದಾರೆ, ಶೋಧಕ ಅಂತ. ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂತ ಕೊಟ್ಟಿದ್ದಾರೆ. ಈ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅನ್ನುವಂಥದ್ದು ಮೂರು ರೀತಿಯದ್ದಾಗಿರ್ಬೋದು. ಒಂದು ಸೊನ್ನೆಗೆ ಸಮ ಆಗಿರ್ಬೋದು, ಇಲ್ಲ ಸೊನ್ನೆಕ್ಕಿನ ದೊಡ್ಡದಾಗಿರ್ಬೋದು, ಇಲ್ಲ ಸೊನ್ನೆಕ್ಕಿನ ಚಿಕ್ಕದಾಗಿರ್ಬೋದು. ಈ ಮೂರೂ ಸಂದರ್ಭಗಳು ಇದ್ದಾಗ ಮೂಲಗಳು ಹೇಗಿರ್ತವೆ ಅಂತ ನಾವು ಚರ್ಚೆ ಮಾಡಬೇಕು. ಇದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅನ್ನುವಂಥದ್ದು ಸೊನ್ನೆಗೆ ಸಮ ಇತ್ತು ಅಂದರೆ ನಮ್ಮ ಮೂಲಗಳು ಸಮ ಇರ್ತವೆ. ಮೂರು ಬಂದರೆ ಇನ್ನೊಂದು ಕೂಡ ಮೂರೇ ಇರುತ್ತೆ, ನಾಲ್ಕಿದ್ರೆ ಇನ್ನೊಂದು ಕೂಡ ನಾಲ್ಕೇ ಇರುತ್ತೆ. ಹಾಗೆ ಮೂಲಗಳು ಸಮ ಇರ್ತವೆ ಮತ್ತು ಮೂಲಗಳು ವಾಸ್ತವ ಇರ್ತವೆ. ವಾಸ್ತವ ಅಂದರೆ ಸ್ಕ್ವೇರ್ ರೂಟ್ನಲ್ಲಿ ಬಂದರೂ ಕೂಡ ಅದರ ವರ್ಗ ಮೂಲವನ್ನು ನಾವು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂಥದ್ದು. ಓಕೆ, ಇದರಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ತೊಂದರೆ ಇಲ್ಲ. ನೆಕ್ಸ್ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅನ್ನುವಂಥದ್ದು ಸೊನ್ನೆಕ್ಕಿನ ದೊಡ್ಡದಿತ್ತು ಅಂದರೆ ಮೂಲಗಳು ಸಮ ಇರೋದಿಲ್ಲ, ಬಟ್ ಮೂಲಗಳು ವಿಭಿನ್ನ ಇರ್ತವೆ, ಬೇರೆ ಬೇರೆ ಇರ್ತವೆ. ಮೂಲಗಳು ವಿಭಿನ್ನವಾಗಿರ್ತವೆ, ಭಿನ್ನವಾಗಿರ್ತವೆ. ಒಂದು ಮೂರಿದ್ರೆ ಇನ್ನೊಂದು ನಾಲ್ಕು ಇರುತ್ತೆ, ಒಂದು ಮೈನಸ್ ಮೂರಿದ್ರೆ ಒಂದು ಪ್ಲಸ್ ಮೂರು ಇರುತ್ತೆ. ಹೀಗೆ ಅಕಸ್ಮಾತ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಸೊನ್ನೆಗಿನ ಕಮ್ಮಿ ಇದ್ದರೆ ಮೂಲಗಳು ಕಾಲ್ಪನಿಕ ಇರ್ತವೆ, ಅಂದರೆ ಅವು ನಮಗೆ ವಾಸ್ತವ ಇರೋದಿಲ್ಲ. ವಾಸ್ತವ ಅಂತ ಹೇಳಿದ್ರೆ ನಾವು ಅವುಗಳನ್ನು ಫೀಲ್ ಮಾಡ್ತೀವಿ, ನೋಡ್ತೀವಿ. ಕಾಲ್ಪನಿಕ ಅಂತ ಹೇಳಿದ್ರೆ ಒಂಥರ ಅವುಗಳನ್ನು ಇಮೇಜಿನ್ ಮಾಡಿಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ ಅಂಥ ಮೂಲಗಳು. ಉದಾಹರಣೆಗೆ ಹೇಳಬೇಕು ಅಂದರೆ ಸ್ಕ್ವೇರ್ ರೂಟಲ್ಲಿ ಒಂಬತ್ತು ಬಂದ್ರೂ ನಾವು ವರ್ಗ ಮೂಲವನ್ನು ಕಂಡುಹಿಡಿತೀವಿ ಮೂರು ಅಂತ, ಹತ್ತು ಬಂದರೂ ಕಂಡುಹಿಡಿತೀವಿ ಮೂರು ಪಾಯಿಂಟ್ ಸಮಥಿಂಗ್ ಅಂತ. ಆದರೆ ಮೈನಸ್ ಹತ್ತು ಇತ್ತು ಅಂದರೆ ಇದರ ವರ್ಗ ಮೂಲ ಏನಾಗಬಹುದು? ಓ, ಅದೇ ಉತ್ತರನೇ ಇಲ್ಲಿ ಕಾಲ್ಪನಿಕ ಆಗುತ್ತೆ. ನೀವು ಕಾಲ್ಪನಿಕ ಅಂತ ಬರೆದ್ರೂ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ, ಇಲ್ಲ ಅಂದರೆ ಮೂಲಗಳು ವಾಸ್ತವ ಅಲ್ಲ ಅಂತ ಬರೆದ್ರೂ ಸಾಕು. ಯಾಕೆ ಅಂದರೆ ವಾಸ್ತವ ಅಂತ ಒಂದ್ಸಲ ನಾವು ಜ್ಞಾಪಕ ಇಟ್ಕೊಂಡ ಮೇಲೆ ಅದು ವಾಸ್ತವ ಅಲ್ಲ ಅಂತ ಹೇಳೋದು ಭಾರಿ ಸುಲಭ. ಸೊ ಈ ರೀತಿಯಾಗಿ ಮೂರು ಕಂಡೀಷನ್ಸ್ ಇರ್ತವೆ. ಈ ಮೂರು ಕಂಡೀಷನಲ್ಲಿ ನಮಗೆ ಕೇಳಿದ್ದು ಇವತ್ತು ಮಧ್ಯದ ಕಂಡೀಷನ್. ಮಧ್ಯದ ಕಂಡೀಷನ್ ಪ್ರಕಾರ ಎರಡು ಭಿನ್ನವಾದ, ವಿಭಿನ್ನ ಅಂತ ಬರೆದ್ವಲ್ಲ ಇಲ್ಲಿ, ಭಿನ್ನವಾದ ಮತ್ತು ವಾಸ್ತವ ಮೂಲಗಳು ಇರ್ತವೆ. ಏ ನಮ್ಮ ಉತ್ತರ. ಓಕೆ, ಹಾಗಾದರೆ ಎರಡು ಭಿನ್ನವಾದ ವಾಸ್ತವ ಮೂಲಗಳು ಅನ್ನೋದು ನಮ್ಮ ಉತ್ತರ. ಇದನ್ನು ಎಂಟನೇ ಪ್ರಶ್ನೆ ಎ ಆಪ್ಷನ್, ಎರಡು ಭಿನ್ನವಾದ ವಾಸ್ತವ ಮೂಲಗಳು ಅಂತ ಉತ್ತರ ನಮ್ಮದು ಬರುತ್ತೆ.